ಮರಾಠರ ವಿರುದ್ಧದ ದಾಯಾದಿ ಕಲಹಗಳನ್ನು, ಸಿಂಧಿಯರ ಆಕ್ರಮಣ ಪ್ರವೃತ್ತಿಯನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ತಾವು ಅವರನ್ನು ಶತ್ರುವನ್ನಾಗಿ ಪರಿಗಣಿಸುವ ಬೆದರಿಕೆಯನ್ನೊಡ್ಡಿ ಕೊಲ್ಲಾಪುರದ ರಾಜರನ್ನು ಇಕ್ಕಟ್ಟಿಗೆ ಸಿಲುಕಿಸಿದರು. ತಮ್ಮ ಸೀಮೆಯೊಳಗೆ ಪ್ರವೇಶಿಸುವುದನ್ನು ನಿರಾಕರಿಸುವ ಕೊಲ್ಲಾಪುರದ ರಾಜರ ನಡೆ ದೊಂಡ್ಯವಾಗರಿಗೆ ನಿರಾಶೆಯನ್ನುಂಟು ಮಾಡಿತ್ತು. ಜೊತೆಗೆ ಬ್ರಿಟಿಷರ ತಂತ್ರಗಾರಿಕೆಯ ಸಂಚುಗಳು ಕೂಡ ದೊಂಡ್ಯವಾಗರಿಗೆ ಅರ್ಥವಾಗಿತ್ತು. ವೆಲ್ಲೆಸ್ಲಿಯವರಿಗೆ ದೊಂಡ್ಯವಾಗರನ್ನು ಈ ಹಂತದಲ್ಲಿ ಇಡಿಯಲಾಗದಿದ್ದರೂ ಅವರ ಸರಕು ಸರಂಜಾಮುಗಳನ್ನು ವಶಪಡಿಸಿಕೊಳ್ಳುತ್ತೇವೆಂಬ ವಿಶ್ವಾಸವಿತ್ತು. ಕಾರಣ, ತಮ್ಮಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು, ಆಹಾರ ಸಾಮಗ್ರಿಗಳನ್ನು ಉಳಿಸಿಕೊಳ್ಳಲು ಮಲಪ್ರಭೆಯನ್ನು ಬಾದಾಮಿಯ ಬಳಿಯಲ್ಲಿ ದಾಟುವುದೊಂದೇ ದೊಂಡ್ಯವಾಗರಿಗಿದ್ದ ಅವಕಾಶವಾಗಿತ್ತು. ಆ ಸ್ಥಳದಲ್ಲಿ ಮರಾಠರ ಎರಡು ತುಕಡಿಗಳನ್ನು ಕಾವಲಿಗೆ ನಿಲ್ಲಿಸಲು ಮೊದಲೇ ವೆಲ್ಲಸ್ಲಿಯವರು ಸೂಚಿಸಿದ್ದರು. ಮರಾಠರ ಮತ್ತೊಂದು ತುಕಡಿ ಜಾಲಹಳ್ಳಿಯ ಕಡೆಗೆ ಹಾಗೂ ವೆಲ್ಲಸ್ಲಿಯೊಂದಿಗಿನ ಪಡೆ ಮಲಪ್ರಭಾ ದಂಡೆಯಲ್ಲಿ, ಸ್ಟಿವೆನ್ಸನ್ನರ ತಂಡ ಘಟಪ್ರಭಾ ದಂಡೆಯ ಅಂಚಿನಲ್ಲಿ ಮತ್ತು ಗೋಖಲೆಯವರ ನಿಜಾಮರ ಸೈನ್ಯಗಳು ಉಳಿದ ಸಣ್ಣ ಪುಟ್ಟ ಪಡೆಗಳ ಮಧ್ಯಭಾಗದಲ್ಲಿದ್ದು ಮಲಪ್ರಭಾ ಘಟಪ್ರಭಗಳು ಕೃಷ್ಣೆಯೊಂದಿಗೆ ಸೇರುವ ಸಂಗಮ ಸ್ಥಳದ ಕಡೆಗೆ ಮುಂದುವರಿದವು. ಹೀಗೆ ದೊಂಡಿಯರನ್ನು ಬಲಗಿ ಸಿಲುಕಿಸುವ ಕಾರ್ಯಾಚರಣೆಗೆ ವೆಲ್ಲಸ್ಲಿಯವರು ಅಂತಿಮ ರೂಪ ನೀಡಿದ್ದರು. ನದಿ ದಂಡೆಯ ಪಕ್ಕದ ಅರಣ್ಯ ಪ್ರದೇಶದಲ್ಲಿ ಸಾಗುತ್ತಾ ಅಲ್ಲಲ್ಲಿ ಕ್ಷಣಕಾಲ ಬೀಡು ಬಿಡುತ್ತಿದ್ದ ದೊಂಡಿಯರ ಪಾಳಯದಲ್ಲಿ ನಿರಾಶೆ ಕವಿಯತೊಡಗಿತ್ತು. ಹಲವಾರು ಸೈನಿಕರು ಅಶಾಂತರಾಗಿ ದೊಂಡಿಯರ ವಿರುದ್ಧ ತಿರುಗಿ ಬಿದ್ದ ಪ್ರಸಂಗಗಳು ನಡೆದವು. ತಮಗೆ ಉಳಿಗಾಲವಿಲ್ಲವೆಂಬ ಭಾವನೆಯಿಂದ ಸೈನ್ಯವನ್ನು ತೊರೆದು ಹೋಗುವ ಕುರಿತು ಜೋರಾಗಿಯೇ ಗೊಣಗಾಟಗಳು ಕೇಳಿಬರತೊಡಗಿದವು. ಮೊದಲಿಗೆ ಅವರನ್ನೆಲ್ಲ ಕೋಪದಿಂದ ನೋಡಿದ ದೊಂಡ್ಯವಾಗರು ನಂತರ ಸಮಾಧಾನವಾಗಿ ಪರಿಸ್ಥಿತಿಯನ್ನು ಎಲ್ಲರಿಗೂ ಅರ್ಥೈಸಿದರು. ವೆಲ್ಲಸ್ಲಿಯವರು ತಮ್ಮ ಅಧಿಕಾರಿಗಳಾದ ಬೌಸರ್, ಸ್ಟಿವೆನ್ಸನ್, ಕ್ಯಾಪರ್, ಪೀಟರ್, ಪ್ರೈಸ್ ಮುಂತಾದವರೊಂದಿಗೆ ಅನೌಪಚಾರಿಕವಾಗಿ ಮಾತನಾಡುತ್ತಾ ಮುಂದಿನ ಹೆಜ್ಜೆಗಳ ಕುರಿತು ಚರ್ಚೆ ನಡೆಸಿದರು. ಲೆಫ್ಟಿನೆಂಟ್ ಕರ್ನಲ್ ಕ್ಯಾಫರ್ ಅವರು ಮರಾಠರ ತಂಡದ ನಾಯಕರಿಗೆ ವೆಲ್ಲಸ್ಲಿಯವರ ಸಂದೇಶವನ್ನು ತಲುಪಿಸಿ ದೊಂಡ್ಯರು ಬರಬಹುದಾದ ಸ್ಥಳಗಳಲ್ಲಿ ನದಿ ದಂಡೆಯ ಸಮೀಪದಲ್ಲಿ ಕಾವಲು ನಿಂತು ದೊಂಡ್ಯರನ್ನು ತಡೆಯಲು ತಿಳಿಸಿದರು. ಆದರೆ ಮರಾಠರು ತಾವು ಬೀಡು ಬಿಟ್ಟಿದ್ದ ಸ್ಥಳದಿಂದ ಕದಲದಾದರು. ಮರಾಠರು ಮುಂದೆ ಹೋದರೆ ಹಿಂದಿನಿಂದ ತಮ್ಮ ತಂಡವು ಬಂದು ಅವರನ್ನು ಸೇರಿಕೊಳ್ಳುವುದೆಂದು ಕ್ಯಾಫರ್ ಅವರು ಹೇಳಿದರು. ಆದರೆ ಅವರ ಮಾತನ್ನು ಮರಾಠರು ನಿರ್ಲಕ್ಷಿಸಿದರು. ಕ್ಯಾಫರ್ ಅವರು ಅಸಹಾಯಕರಾಗಿ ಈ ಎಲ್ಲ ಸಂಗತಿಗಳನ್ನು ವೆಲ್ಲಸ್ಲಿಯವರಿಗೆ ನಿವೇದಿಸಿದರು. ವೆಲ್ಲಸ್ಲಿಯವರ ದುರಾದೃಷ್ಟವೋ ದೊಂಡ್ಯರ ಅದೃಷ್ಟವೋ ಎಂಬಂತೆ ಅದೇ ಸಮಯಕ್ಕೆ ಮಲಪ್ರಭೆಯ ಪ್ರವಾಹವು ತಗ್ಗಿ ಅಂದೇ ದೊಂಡ್ಯರು ಬೂದಿಹಾಳಿನ ಸಮೀಪದಿಂದ ಹಾದು ಮಲಪ್ರಭಾ ನದಿಯನ್ನು ದಾಟಿ ನಿಜಾಮರ ಸೀಮೆಯ ಕಡೆಗೆ ಮುಂದುವರಿದು ಬಿಟ್ಟರು. ಈ ಎಲ್ಲವೂ ಮರಾಠರ ಬೇಜವಾಬ್ದಾರಿಯಿಂದಲೇ ನಡೆಯಿತೆಂದು ವೆಲ್ಲಸ್ಲಿಯವರು ಕ್ರುದ್ಧರಾದರು. ವಾಸ್ತವವೆಂದರೆ ಮರಾಠ ಸೈನಿಕರ ಬಹುತೇಕರಿಗೆ ದೊಂಡ್ಯರ ಬಗೆಗೆ ಒಲವಿತ್ತು. ಉಳಿದವರಿಗೆ ಅವರನ್ನು ಎದುರಿಸುವುದೆಂದರೆ ಸುಖ ಸುಮ್ಮನೆ ಅಪಾಯವನ್ನು ಮೈಮೇಲೆ ಎಳೆದುಕೊಂಡಂತೆ ಎಂಬ ಭಾವನೆಯಿತ್ತು. ಅದೂ ಅಲ್ಲದೆ ಬ್ರಿಟಿಷರೊಂದಿಗೆ ಒಲ್ಲದ ಮನಸ್ಸಿನಿಂದ ಕಾರ್ಯಾಚರಣೆಗೆ ತೊಡಗಿದ್ದರು. ದಿನ ಒಪ್ಪತ್ತಿನಲ್ಲಿಯೇ ನದಿಯಲ್ಲಿ ಪುನಃ ನೀರಿನ ಹರಿವು ಹೆಚ್ಚಾದುದರಿಂದ ಬ್ರಿಟಿಷರು ಮುಂದಿನ ಒಂದು ವಾರದವರೆಗೆ ನದಿಯನ್ನು ದಾಟಲಾರದೆ ದಡದಲ್ಲಿಯೇ ಕಾದು ಕುಳಿತರು. ಕರ್ನಲ್ ಮಾಂಟ್ರೇಸರ್ ಅವರು ಬರುವವರೆಗೂ ಜಾಲಹಳ್ಳಿಯಲ್ಲಿ ಕಾಯಬೇಕಾಗಿ ಬಂದಿತ್ತು. ಅವರು ತಮ್ಮ ತಂಡದೊಂದಿಗೆ ಬಂದ ನಂತರದಲ್ಲಿ ಬ್ರಿಟಿಷರು ಹನುಮಸಾಗರದ ಬಳಿಯಿಂದ ನಿಜಾಮರ ಸೀಮೆಯನ್ನು ಪ್ರವೇಶಿಸಿ ದೊಂಡ್ಯರನ್ನು ಹಿಂಬಾಲಿಸಿದರು. ದೊಂಡ್ಯವಾಗರು ಬಳಿಯಲ್ಲಿದ್ದ ಅಪಾರ ಪ್ರಮಾಣದ ಸರಕು ಸರಂಜಾಮುಗಳು, ಆಹಾರ ಧಾನ್ಯಗಳು, ಉತ್ತಮ ಸ್ಥಿತಿಯಲ್ಲಿದ್ದ ಪಿರಂಗಿಗಳು, ಶಸ್ತ್ರಾಸ್ತ್ರಗಳು ಹಾಗೂ ಇವನ್ನೆಲ್ಲ ಹೊತ್ತೊಯ್ಯುವ ಗಾಡಿಗಳನ್ನು ಸಾಗಿಸಲು ತಡ ಮಾಡದೆ ಕರ್ನಲ್ ಮಾಂಟ್ರೇಸರ್ ಅವರ ಜೊತೆಯಲ್ಲಿ ಒಂದು ತುಕಡಿ ಸೈನ್ಯವನ್ನು ಕಳುಹಿಸಿ ಅವುಗಳನ್ನೆಲ್ಲ ವಶಪಡಿಸಿಕೊಂಡರು. ತಮ್ಮ ಅಪಾರ ಪ್ರಮಾಣದ ಆಯುಧಗಳು ಅಲ್ಲಿ ದೊರೆತದ್ದನ್ನು ನೋಡಿ ಮಾಂಟ್ರೇಸರ್ ಅವರು ಆಶ್ಚರ್ಯಪಟ್ಟರು. ಕೊಪ್ಪಳದಲ್ಲಿದ್ದ ಮೀರ್ ಆಲಂರವರಿಗೂ ಪತ್ರ ಬರೆದು ವೆಲ್ಲಸ್ಲಿಯವರು ದೊಂಡ್ಯರು ಬರುವ ಸಂದರ್ಭದಲ್ಲಿ ಎಚ್ಚರವಿದ್ದು ಅವರನ್ನು ತಡೆಯಲು ಸೂಚಿಸಿದರು. ದೊಂಡ್ಯರಿಗೆ ರಕ್ಷಣೆಯಾಗಲಿ ಸಹಕಾರವನ್ನಾಗಲಿ ನೀಡಿದರೆ ಕೊಪ್ಪಳದ ಮೇಲೂ ದಂಡೆತ್ತಿ ಬರುವ ಎಚ್ಚರಿಕೆಯನ್ನು ಆ ಪತ್ರದಲ್ಲಿ ಬರೆದು ಕಳುಹಿಸಲಾಯಿತು. ಮಲಪ್ರಭೆಯನ್ನು ದಾಟಿದ ದೊಂಡ್ಯರು ಸೋಲಾಪುರದ ಕಡೆಗೆ ಹೋಗಬಹುದೆಂದು ಆಂಗ್ಲರು ಊಹಿಸಿದ್ದರು. ಮತ್ತೊಂದೆಡೆ ದೊಂಡ್ಯರು ತುಂಗಭದ್ರೆಯನ್ನು ದಾಟಿ ನಿಜಾಮರ ಗಡಿ ಪ್ರದೇಶಗಳಿಗೆ ಹೋಗಿ ಅಲ್ಲಿರುವ ತಮ್ಮ ಹಳೆಯ ಮಿತ್ರರಾದ ಪಠಾಣರು ಹಾಗೂ ಪಾಳೇಗಾರರನ್ನು ಸೇರಿಕೊಳ್ಳಬಹುದೆಂಬ ಸಾಧ್ಯತೆಯ ಬಗ್ಗೆಯೂ ಅವರಿಗೆ ಗಮನವೂ ಇತ್ತು. ಹೀಗಾಗಿ ವೆಲ್ಲಸ್ಲಿಯವರು ಕನಕಗಿರಿಯೆಡೆಗೆ ಮುಂದುವರಿದು ದೊಂಡ್ಯರು ಹಿಂತಿರುಗಿ ಬರುವ ಸಂದರ್ಭದಲ್ಲಿ ಅವರನ್ನು ಎದುರಿಸಲು ಸಿದ್ಧರಾಗತೊಡಗಿದರು. ಆಕ್ರಮಣಕ್ಕೆ ಅನುಕೂಲವಾಗುವಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ದೋಣಿಗಳನ್ನು ಸಿದ್ಧಪಡಿಸಿಕೊಳ್ಳಲು ತೊಡಗಿದರು. ಸ್ಟಿವೆನ್ಸನ್ರವರು ದೊಂಡ್ಯವಾಗರನ್ನು ಹಿಂಬಾಲಿಸಿ ಹೋಗಬೇಕು,
ಮರಾಠರು ಇವರಿಬ್ಬರ ನಡುವೆ ಇದ್ದು ನದಿಯ ಪ್ರದೇಶಗಳಲ್ಲಿ ಸುತ್ತುವರಿದು ಮುಂದುವರಿಯಬೇಕೆಂದು ಯೋಚಿಸಿದರು. ದೋಂಡ್ಯಾರು ಕೃಷ್ಣೆಯನ್ನು ದಾಟಲು ಪ್ರಯತ್ನಿಸಿದರೆ ಸ್ಟೀವೆನ್ಸನ್ರವರು ಮುನ್ನುಗ್ಗಿ ಅವರನ್ನು ಎದುರಿಸಬೇಕು. ಒಂದು ವೇಳೆ ಸವಣೂರಿನ ಕಡೆಗೆ ಹೊರಟರೆ ವೆಲ್ಲಸ್ಲಿಯವರು ಆ ಪ್ರಯತ್ನವನ್ನು ವಿಫಲಗೊಳಿಸಬೇಕು ಎಂದು ತೀರ್ಮಾನಿಸಿದರು. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ದೋಂಡ್ಯಾರನ್ನು ಮುನ್ನಡೆಯಲು ಬಿಡದೆ ಅವರನ್ನು ನದಿಯ ಮಧ್ಯಭಾಗದಲ್ಲಿ ಸಿಲುಕಿಸಿ ನಿವಾರಿಸಬೇಕು ಎಂಬುದು ಈ ಸಂಯುಕ್ತ ಸೇನೆಯ ಉದ್ದೇಶವಾಗಿತ್ತು. ಆನೆಗೊಂದಿಯಲ್ಲಿ ಸಾಕಷ್ಟು ಸಂಖ್ಯೆಯ ದೋಣಿಗಳನ್ನು ತಮ್ಮ ಉಪಯೋಗಕ್ಕಾಗಿ ಸಿದ್ಧಪಡಿಸಿಕೊಳ್ಳಲು ಮೀರ್ ಆಲಂರವರಿಗೆ ಸೂಚಿಸಿ ಕಳುಹಿಸಲಾಯಿತು. ನದಿಗಳ ನಡುವಿನ ಸೀಮೆಯಲ್ಲಿ ದೋಂಡ್ಯವಾಗರು ಮುಂದುವರಿದಿದ್ದರು. ಅವರ ಬಳಿಯೂ ಸಾಕಷ್ಟು ದೋಣಿಗಳು ಸಿದ್ಧವಾಗಿದ್ದವು. ಈ ಮಾಹಿತಿಯನ್ನು ತಿಳಿದ ವೆಲ್ಲಸ್ಲಿಯವರು ದೋಂಡ್ಯರು ನದಿಯನ್ನು ದಾಟುವ ಸಂದರ್ಭದಲ್ಲಿ ಅಶ್ವದಳದೊಂದಿಗೆ ಮುನ್ನುಗ್ಗಿ ಅವರ ಯತ್ನವನ್ನು ವಿಫಲಗೊಳಿಸಬೇಕೆಂದು ಬಯಸಿದರು. ಆಂಗ್ಲ ಸೇನೆಗೆ ದೋಂಡ್ಯವಾಗರು ಯಾವ ಸಂದರ್ಭದಲ್ಲಿ ಎಲ್ಲಿಂದ ಬಂದು ಆಕ್ರಮಣ ಮಾಡುತ್ತಾರೋ ಎಂಬ ಭಯವು ಕಾಡುತ್ತಿದ್ದರಿಂದ ಬಹಳ ಎಚ್ಚರಿಕೆಯಿಂದ ಸಾಗುತ್ತಿದ್ದರು. ದೋಂಡ್ಯವಾಗರಿಗೆ ಅಪಾಯದ ಸುಳಿವು ದೊರೆಯಿತಲ್ಲದೆ ತಾವು ವೆಲ್ಲಸ್ಲಿಯವರ ಚಕ್ರವ್ಯೂಹದಲ್ಲಿ ಸಿಲುಕಿರುವೆವೆಂಬ ಸೂಚನೆ ದೊರೆಯಿತು. ನದಿಯನ್ನು ದಾಟಿ ದಕ್ಷಿಣದ ಕಡೆಗಾಗಲಿ ಉತ್ತರದ ಕಡೆಗಾಗಲಿ ಹೋಗದಂತೆ ಬ್ರಿಟಿಷರು, ಮರಾಠರು ಹಾಗೂ ನಿಜಾಮರ ಸೈನ್ಯಗಳು ತಮ್ಮನ್ನು ತಡೆದಿದೆಯಲ್ಲದೆ ಅವರೆಲ್ಲರೂ ತಮ್ಮ ಕಡೆಗೆ ಮುನ್ನುಗ್ಗಿ ಬರುತ್ತಿರುವ ಹಾಗೂ ನದಿಯ ಆಚೆಗೆ ದಡಗಳಲ್ಲಿನ ರಾಜರು ಪಾಳೇಗಾರರಿಗೂ ತಮ್ಮ ರಕ್ಷಣೆಗೆ ಬರದಂತೆ ತಾಕೀತು ಮಾಡಲಾಗಿದೆ ಎಂಬ ಮಾಹಿತಿಯೂ ತಿಳಿದಿತ್ತು. ಮೊದಲೇ ನಿಶ್ಚಯಿಸಿದಂತೆ ಕನಕಗಿರಿಯಲ್ಲಿ ತಮ್ಮ ಸೈನ್ಯದೊಂದಿಗೆ ಬೀಡು ಬಿಟ್ಟ ವೆಲ್ಲಸ್ಲಿಯವರು ಸ್ಟೀವೆನ್ಸನ್ನರಿಗೆ ದೇವದುರ್ಗದ ಕಡೆಗೆ ಮುಂದುವರಿಯಲು ಹೇಳಿದರು. ಕನಕಗಿರಿಗೆ ತಲುಪಿದ ವೆಲ್ಲಸ್ಲಿಯವರು ಅಂದು ಅಲ್ಲಿಯೇ ಬೀಡುಬಿಟ್ಟು ಮರುದಿನ ಬಸವಾಪುರದ ಕಡೆಗೆ ಹೊರಟರು. ಅವರು ಅಂದು ತಮ್ಮ ದಿನಚರಿಯಲ್ಲಿ ಹೀಗೆ ದಾಖಲಿಸಿದ್ದರು: ದೋಂಡ್ಯಾರು ನಮಗೆ ಸಿಗುವರೋ ಇಲ್ಲವೋ ದೇವರಿಗೆ ಗೊತ್ತು. ಆದರೆ ಅವರು ನಮಗೆ ಏನಾದರೂ ತೊಂದರೆ ಮಾಡುವುದನ್ನು ಮಾತ್ರ ನಿಶ್ಚಿತವಾಗಿಯೂ ತಡೆಯುತ್ತೇನೆ ಎಂಬುದಾಗಿತ್ತು. ಮರುದಿನ ಪ್ರಯಾಣವನ್ನು ಮುಂದುವರಿಸಿ ಸಿಂಧನೂರು ತಲುಪಿದ ವೆಲ್ಲಸ್ಲಿಯವರನ್ನು ಸ್ವಾಗತಿಸಿದ ಅಲ್ಲಿಯ ಕಿಲ್ಲೆದಾರರು ಅಂದು ಅಲ್ಲಿಯೇ ಉಳಿದು ಆಯಾಸವನ್ನು ಪರಿಹರಿಸಿಕೊಂಡು ಹೋಗಬೇಕೆಂದು ವಿನಂತಿಸಿಕೊಂಡರು. ನಿಜಾಮರ ಆಡಳಿತಕ್ಕೆ ಸೇರಿದ್ದ ಸಿಂಧನೂರಿನ ಕಿಲ್ಲೆದಾರರು ದೋಂಡ್ಯಾರ ಹಿತೈಷಿಯಾಗಿದ್ದರೂ ಕೂಡ ಆಡಳಿತದ ಹಿತಕ್ಕೆ ಬದ್ಧರಾಗಿ ಬ್ರಿಟಿಷರಿಗೆ ನೆರವಾಗಬೇಕಾಗಿ ಬಂದಿತ್ತು. ನಿಜಾಮರ ಸೈನ್ಯದ ಅನೇಕ ಅತೃಪ್ತ ಸೈನಿಕರು ಅದಾಗಲೇ ದೋಂಡ್ಯಾರ ಪಾಳಯಕ್ಕೆ ಸೇರಿದ್ದರು. ಅದೇ ಪ್ರವೃತ್ತಿ ಮರಾಠರ ಆಳ್ವಿಕೆಯ ಪ್ರದೇಶಗಳಲ್ಲೂ ಮೈಸೂರು ರಾಜರ ಸೀಮೆಗಳಲ್ಲೂ ಕಂಡುಬರತೊಡಗಿತು. ಆದರೆ ತಮಗೆ ಸಹಕರಿಸುವ, ಸಹಾಯ ನೀಡುವ ಜನರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದರೂ ಕೂಡ ಅವರೆಲ್ಲರನ್ನು ಒಂದೆಡೆ ಸೇರಿಸಿ ಸೈನ್ಯ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ದೋಂಡ್ಯಾರಿಗೆ ಕಾಲ ಅವಕಾಶ ಕೊಡಲಿಲ್ಲ. ಸಿಂಧನೂರಿನ ಕಿಲ್ಲೆದಾರರ ವಿನಂತಿಯ ಹಿಂದೆಯೂ ಸಹ ದೋಂಡ್ಯಾರಿಗೆ ಸಹಾಯ ಮಾಡುವ ಉದ್ದೇಶವಿತ್ತು. ವೆಲ್ಲಸ್ಲಿಯವರ ಚಲನವಲನಗಳ ಮಾಹಿತಿಯನ್ನು ಪ್ರತಿದಿನ ದೋಂಡ್ಯಾರಿಗೆ ಅವರು ರಹಸ್ಯವಾಗಿ ಕಳುಹಿಸಿಕೊಡುತ್ತಿದ್ದರು. ಅವರ ಎಣಿಕೆಯಂತೆ ವೆಲ್ಲಸ್ಲಿಯವರು ಅಂದು ಸಿಂಧನೂರಿನಲ್ಲಿಯೇ ಉಳಿಯಬೇಕಿತ್ತು. ಅದೇ ರೀತಿಯಾಗಿ ದೋಂಡ್ಯಾರಿಗೂ ಸುದ್ದಿ ಕಳುಹಿಸಿದ್ದರು. ಆದರೆ ವೆಲ್ಲಸ್ಲಿಯವರು ಇದ್ದಕ್ಕಿದ್ದಂತೆ ಪ್ರಯಾಣ ಮುಂದುವರಿಸಿದಾಗ ಅವರನ್ನು ಏನಾದರೂ ಮಾಡಿ ಅಂದು ಅಲ್ಲಿಯೇ ಉಳಿಸಿಕೊಳ್ಳಲು ಎಲ್ಲ ರೀತಿಯ ಪ್ರಯತ್ನವನ್ನೂ ಮಾಡಿದರು. ಯಾವುದಕ್ಕೂ ವೆಲ್ಲಸ್ಲಿಯವರು ಒಪ್ಪದೇ ಇದ್ದಾಗ ಅವರ ದಾರಿ ತಪ್ಪಿಸುವ ಸಲುವಾಗಿ ಈಗ ಹೋಗುವ ರಸ್ತೆಗಿಂತಲೂ ಉತ್ತಮವಾದ ರಸ್ತೆಯ ಮೂಲಕ ಮುಂದುವರಿಯಬಹುದೆಂದು ಬೇರೆ ದಾರಿಯನ್ನು ತೋರಿಸಿ ಆ ದಾರಿಯಲ್ಲಿ ಹೋಗುವಂತೆ ಸಲಹೆ ನೀಡಿದರು. ಕಿಲ್ಲೆದಾರರ ಈ ರೀತಿಯ ಒತ್ತಾಯದ ನಡವಳಿಕೆಯನ್ನು ಗಮನಿಸಿದ ವೆಲ್ಲಸ್ಲಿಯವರಿಗೆ ಅವರ ಮೇಲೆ ಬಲವಾದ ಅನುಮಾನ ಬರತೊಡಗಿತು. ತಕ್ಷಣವೇ ಅವರು ಜಾಗರೂಕರಾಗಿ ಏನಾದರೂ ಕುತಂತ್ರ ಅಡಗಿದ್ದರೆ ಕಿಲ್ಲೆದಾರರನ್ನು ಗಲ್ಲಿಗೆ ಏರಿಸುವುದಾಗಿ ಎಚ್ಚರಿಸಿ ತಾವು ಮೊದಲು ಯೋಜಿಸಿದ್ದ ದಾರಿಯಲ್ಲೇ ತಮ್ಮ ಅಶ್ವದಳದೊಂದಿಗೆ ಹೊರಟು ಯಾಪಲಪರವಿ ಗ್ರಾಮವನ್ನು ತಲುಪಿ ಅಲ್ಲಿ ವಾಸ್ತವ್ಯ ಹೂಡಿದರು. ಸಿಂಧನೂರು ನಿಜಾಮರ ಆಡಳಿತಕ್ಕೆ ಒಳಪಟ್ಟದ್ದರಿಂದ ಕಿಲ್ಲೆದಾರರಿಗೆ ಎಚ್ಚರಿಕೆ ಕೊಡುವಷ್ಟು ಅಧಿಕಾರ ಮಾತ್ರ ವೆಲ್ಲಸ್ಲಿಯವರಿಗಿತ್ತು. ಜೊತೆಗೆ ನಿಜಾಮರ ಸಹಕಾರದೊಂದಿಗೆ ದೋಂಡ್ಯಾರ ಬೆನ್ನಟ್ಟುವಿಕೆಯ ಕಾರ್ಯ ನಡೆದುದರಿಂದ ಯಾವ ಹಂತದಲ್ಲಿಯೂ ದುಡುಕುವಂತಿರಲಿಲ್ಲ. ದೋಂಡ್ಯವಾಗರು ರಾಯಚೂರಿನಿಂದ ಸುಮಾರು 25 ಮೈಲು ದೂರದಲ್ಲಿರುವ ಈಗಿನ ಮಾನ್ವಿ ತಾಲೂಕಿನ ಮಾಡಗಿರಿಯ ಬಳಿ ಬೀಡು ಬಿಟ್ಟಿದ್ದವರು ಕೃಷ್ಣಾ ನದಿಯನ್ನು ದಾಟಿ ಮುಂದುವರಿಯುವ ಉದ್ದೇಶದಿಂದ ಹೊರಟಿದ್ದರು. ಮಾರ್ಗ ಮಧ್ಯದಲ್ಲಿ ಸ್ಟೀವೆನ್ಸನ್ರವರು ತಮ್ಮ ತಂಡದೊಂದಿಗೆ ಬೀಡು ಬಿಟ್ಟಿದ್ದನ್ನು ಗಮನಿಸಿ ತಕ್ಷಣವೇ ಹಿಂತಿರುಗಿ ಮಾರ್ಗ ಬದಲಾಯಿಸಿ ವೆಲ್ಲಸ್ಲಿಯವರು ತಂಗಿದ್ದ ಯಾಪಲ ಪರವಿ ಗ್ರಾಮದಿಂದ ಮುಂದಕ್ಕೆ ಸುಮಾರು 9 ಮೈಲು ದೂರದ ಸ್ಥಳದಲ್ಲಿ ಬೀಡು ಬಿಟ್ಟರು. ಮಾನ್ವಿ ಹಾಗೂ ನಂದಿಹಾಳ್ ಗ್ರಾಮದ ಸಮೀಪದ ಪಾಳು ಜಮೀನಿನಲ್ಲಿ ಬೀಡು ಬಿಟ್ಟ ಅವರಿಗೆ ಸಮೀಪದಲ್ಲಿಯೇ ವೆಲ್ಲಸ್ಲಿಯವರು ಇದ್ದುದು ತಿಳಿಯಲಿಲ್ಲ. ವೆಲ್ಲಸ್ಲಿಯವರು ಸಿಂಧನೂರಿನಲ್ಲಿಯೇ ಇರಬಹುದೆಂದು ಅವರು ಭಾವಿಸಿದ್ದರು.
ಆದರೆ ಕ್ಷಣ ಮಾತ್ರದಲ್ಲೇ ಬೇಹುಗಾರರಿಂದ ದೋಂಡ್ಯಾರು ತಾವಿರುವ ಜಾಗದ ಸಮೀಪದಲ್ಲೇ ಬೀಡು ಬಿಟ್ಟಿರುವ ಸಂಗತಿ ತಿಳಿದೇ ಬಿಟ್ಟಿತ್ತು. ಆಗ ಕತ್ತಲೆಯಾಗುತ್ತಾ ಬಂದಿತ್ತು. ಪ್ರಯಾಣದ ಆಯಾಸವು ಸೇರಿಕೊಂಡು ವೆಲ್ಲಸ್ಲಿಯವರು ಅಂದು ಮುಂದುವರಿಯದೆ ಮರುದಿನ ಮುಂಜಾನೆ ಸನ್ನದ್ಧರಾಗಿ ದೋಂಡ್ಯಾರನ್ನು ಎದುರಿಸಲು ನಿರ್ಧರಿಸಿದ್ದರು. ಅಂದು 1800 ಸೆಪ್ಟೆಂಬರ್ 10 ದಿನಾಂಕ. ದೋಂಡ್ಯವಾಗರು ತಾವು ಬೀಡು ಬಿಟ್ಟಿದ್ದ ಸ್ಥಳದಿಂದ ಬೆಳಗ್ಗೆ ಹೊರಟು ಪಶ್ಚಿಮ ದಿಕ್ಕಿನಲ್ಲಿ ಮರಾಠ ಹಾಗೂ ಮೊಘಲರ ತುಕಡಿಗಳು ಹಾಗೂ ವೆಲ್ಲಸ್ಲಿಯವರ ಸೈನ್ಯದ ನಡುವಿನಲ್ಲಿ ಹಾದುಹೋಗಲು ಎಣಿಸಿ 2-3 ಮೈಲುಗಳಷ್ಟು ಕ್ರಮಿಸಿದ್ದರು. ಅದೇ ಸಮಯಕ್ಕೆ ಯಾಪಲಪರವಿಯಿಂದ ವೆಲ್ಲಸ್ಲಿಯವರು ಹೊರಟು ಬಂದರು. ಕೊಟ್ನೇಕಲ್ ಎಂಬ ಸ್ಥಳದಲ್ಲಿ ಎರಡೂ ಸೈನ್ಯಗಳು ಅನಿರೀಕ್ಷಿತವಾಗಿ ಮುಖಾಮುಖಿಯಾದವು. ಕೊಟ್ನೇಕಲ್ ಎಂಬ ಸ್ಥಳವು ಯಾಪಲಪರವಿಯಿಂದ ಸುಮಾರು 10 ಮೈಲು ದೂರದಲ್ಲಿರುವ ಹಿರೇ ಕೊಟ್ನೇಕಲ್ ಎಂಬ ಮಾನ್ವಿ ತಾಲೂಕಿಗೆ ಸೇರಿದ ಗ್ರಾಮವಾಗಿದ್ದು ಜನರ ಬಳಕೆಯಲ್ಲಿ ಕೊಟ್ನೇಕಲ್, ಕೊತ್ತನಕಲ್ಲು ಎಂದೆಲ್ಲ ಕರೆಯಲ್ಪಡುತ್ತಿತ್ತು. ಆಂಗ್ಲರ ಉಚ್ಚರಣೆಯಲ್ಲಿ ಅದು ಕೊನೇಕಲ್ ಆಗಿತ್ತು. ಅಂದು ದೋಂಡ್ಯವಾಗರು ಅಲ್ಲಿಯ ಕಲ್ಲುಗುಡ್ಡದ ಬದಿಯಲ್ಲಿ ಗ್ರಾಮದ ಮುಂಭಾಗದಲ್ಲಿ ತಮ್ಮ ಸೈನ್ಯದೊಂದಿಗೆ ಬೀಡು ಬಿಟ್ಟಿದ್ದರು. ಅನಿರೀಕ್ಷಿತವಾಗಿ ಎದುರಿಗೆ ಬಂದ ಶತ್ರುವನ್ನು ಎದುರಿಸದೆ ದೋಂಡ್ಯವಾಗರಿಗೆ ಬೇರೆ ದಾರಿ ಇರಲಿಲ್ಲ. ವೆಲ್ಲಸ್ಲಿಯವರು ಮಾನಸಿಕವಾಗಿಯೂ ಯುದ್ಧಕ್ಕೆ ಸನ್ನದ್ಧ ಸ್ಥಿತಿಯಲ್ಲಿದ್ದರು. ಅಂದು ದೋಂಡ್ಯಾರ ಬಳಿ ಇದ್ದದ್ದು ಸುಮಾರು 5,000 ಸಂಖ್ಯೆಯ ಅಶ್ವದಳ ಮಾತ್ರ. ಆದರೂ ಅಳುಕದೆ ತಕ್ಷಣಕ್ಕೆ ಯುದ್ಧ ಸನ್ನದ್ಧರಾದ ದೋಂಡ್ಯಾರ ಸೈನಿಕರು ಶಸ್ತ್ರ ಹಿಡಿದು ನಿಂತರು. ವೆಲ್ಲಸ್ಲಿಯವರು ತಮ್ಮ ನೇತೃತ್ವದ ಯುರೋಪಿಯನರ 19th and 25th ಡ್ರಗೂನುಗಳು, ಭಾರತೀಯ ಮೂಲದ 1 and 2 ರೆಜಿಮೆಂಟುಗಳು, ಪೀಟರ್ ಪ್ಯಾಟರ್ಸನ್, ಬ್ಲಕ್ವೈರ್, ಡೇಲ್ಟನ್ ಹಾಗೂ ಪ್ರೈಸ್ ರವರ ನೇತೃತ್ವದ ತುಕಡಿಗಳನ್ನು ಒಟ್ಟಿಗೆ ಸಾಲಾಗಿ ನಿಲ್ಲಿಸಿ ಆಕ್ರಮಣಕ್ಕೆ ಸಜ್ಜಾದರು. ನೋಡು ನೋಡುತ್ತಿದ್ದಂತೆಯೇ ಎರಡೂ ಸೈನ್ಯಗಳ ನಡುವೆ ಭೀಕರ ಸಂಘರ್ಷ ಏರ್ಪಟ್ಟಿತ್ತು. ದೋಂಡ್ಯರ ವೀರಾವೇಶದ ಹೋರಾಟ ಅವರ ಸಂಗಡಿಗರಲ್ಲಿ ಉತ್ಸಾಹ ತುಂಬಿತು. ಸಾಗಿಸಲಾಗದೆ ಹಿಂದೆಯೇ ಉಳಿದು ಹೋಗಿದ್ದ ಪಿರಂಗಿಗಳು, ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳ ಕೊರತೆ ಕಾಡಿದರೂ ಕೂಡ ಕೆಚ್ಚಿನಿಂದ ಹೋರಾಡುತ್ತಿದ್ದ ದೋಂಡ್ಯರು ಹಾಗೂ ಅವರ ಸೈನಿಕರಲ್ಲಿ ಇದ್ದದ್ದು ಮನೋಬಲ ಹಾಗೂ ದೃಢ ನಿಶ್ಚಲಗಳು. ಗಂಟೆಗಳಿಂದ ನಡೆಯುತ್ತಿದ್ದ ಕದನದಲ್ಲಿ ಕೈಗೆ ಹಾಗೂ ದೇಹಕ್ಕೆ ಹಲವೆಡೆ ಖಡ್ಗದ ಏಟುಗಳು ಬಿದ್ದಿದ್ದರೂ ಹೋರಾಡುತ್ತಿದ್ದ ದೋಂಡ್ಯರು ಬ್ರಿಟಿಷರ ತಂಡದ ನಾಯಕರೊಬ್ಬರನ್ನು ಗುರಿಯಾಗಿಸಿ ಮುನ್ನುಗ್ಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ತೂರಿ ಬಂದ ಬಂದೂಕಿನ 2 ಗುಂಡುಗಳು ದೋಂಡ್ಯಾರ ಎದೆಯ ಭಾಗಕ್ಕೆ ಬಡಿದು ಶರೀರವನ್ನು ಭೇದಿಸಿ ಹೊರಹೋದವು. ಅವರ ದೃಢಕಾಯ ಧರೆಗೆ ಉರುಳಿತು. ಅದುವರೆಗೆ ಬ್ರಿಟಿಷರಿಗೆ ಚಳ್ಳೆಹಣ್ಣು ತಿನ್ನಿಸಿ ಅವರ ಅಸ್ತಿತ್ವಕ್ಕೆ ಸವಾಲೆನಿಸಿ ಸಿಂಹಸ್ವಪ್ನವಾಗಿದ್ದ ನಾಡಿನೆಲ್ಲೆಡೆ ಅಪಾರ ಹಿತೈಷಿ ಬಳಗ ಹೊಂದಿದ್ದ ವೀರ ಕನ್ನಡಿಗ ದೋಂಡ್ಯಾರ ಜೀವನ ಜ್ಯೋತಿ ನಂದಿಹೋಯಿತು. ಒಂದು ಅನುಪಮ ಕ್ರಾಂತಿಯ ಅಧ್ಯಾಯ ಹಠಾತ್ ಆಗಿ ಅಂತ್ಯಗೊಂಡಿತ್ತು. ದೋಂಡ್ಯವಾಗರು ಬಿದ್ದುದನ್ನು ಕಂಡು ದಿಗ್ಭ್ರಮೆಗೊಂಡು ಅಳುಕಿದ ಅವರ ಸೈನಿಕರು ಹಿಂದೆ ಸರಿಯಲಾರಂಭಿಸಿದರು. ಬ್ರಿಟಿಷರು ಸುಮಾರು 4 ಮೈಲುಗಳವರೆಗೂ ಅಟ್ಟಿಸಿಕೊಂಡು ಹೋದರು. ಆ ಸಮಯದಲ್ಲಿ ಮತ್ತಷ್ಟು ಯೋಧರ ಜೀವಹಾನಿಯಾಯಿತು. ಅಳಿದುಳಿದವರು ಪ್ರತ್ಯೇಕವಾಗಿ ಅಲ್ಲಿಂದ ಚದುರಿ ಕಣ್ಮರೆಯಾದರು. ಅದೇ ಸಮಯಕ್ಕೆ ಸ್ಟೀವೆನ್ಸನ್ನರ ಪಡೆಯು ಅಲ್ಲಿಗೆ ಬಂದು ದೋಂಡ್ಯಾರ ಸೈನಿಕರಲ್ಲಿದ್ದ ಆಯುಧಗಳು, ತುಪ್ಪಾಕಿಗಳು, ಕುದುರೆಗಳನ್ನು ವಶಕ್ಕೆ ಪಡೆಯಿತು. ಅಂದು ದೋಂಡ್ಯಾರ ಕಡೆಯ 4,000 ಸೈನಿಕರು ಹತರಾದರು. ದೋಂಡ್ಯಾರ ದೇಹವನ್ನು ಹತ್ತಿರದಿಂದ ವೀಕ್ಷಿಸಿದ ವೆಲ್ಲಸ್ಲಿಯವರು ಸೌಜನ್ಯದ ನಡವಳಿಕೆಯನ್ನು ಪ್ರದರ್ಶಿಸಿದರು. ತಾವು ಧರಿಸಿದ್ದ ಹ್ಯಾಟನ್ನು ತೆಗೆದು ಗೌರವ ತೋರಿದರು. ಸುದೀರ್ಘ ಕಾಲದ ಹೋರಾಟಕ್ಕೆ ಸಿಕ್ಕ ಜಯದಿಂದ ಉಬ್ಬತೊಡಗಿದರು. ನಂತರ ದೋಂಡ್ಯವಾಗರ ದೇಹವನ್ನು 19th ಡ್ರಗೂನಿಗೆ ಸೇರಿದ ಪಿರಂಗಿ ತೋಪಿನ ಗಾಡಿಯ ಮೇಲಿರಿಸಿಕೊಂಡು ಬ್ರಿಟಿಷರ ದಂಡು ತಾವು ಬೀಡು ಬಿಟ್ಟಿದ್ದ ಯಾಪಲಪರವಿಯ ಕಡೆಗೆ ವೆಲ್ಲಸ್ಲಿಯವರ ಮುಂದಾಳತನದಲ್ಲಿ ಕೇಕೆ ಹಾಕುತ್ತ ವಿಜಯೋತ್ಸವದ ಮೆರವಣಿಗೆ ನಡೆಸಿತು. ಯಾಪಲಪರವಿಯಲ್ಲಿ ದೋಂಡ್ಯವಾಗರ ದೇಹವನ್ನು ಸಮಾಧಿ ಮಾಡಲಾಯಿತು. ನ್ಯಾಯವಾಗಿ ಸಲ್ಲಿಸಬೇಕಾದ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ಮಾಡುವ ಬ್ರಿಟಿಷರ ನಡವಳಿಕೆಯಿಂದಾಗಿ ದೋಂಡ್ಯಾರ ದೇಹ ಯಾಪಲಪರವಿಯ ಗೋಮಾಳದಲ್ಲಿ ಗೌರವಯುತವಾಗಿ ಸಂಸ್ಕಾರ ಕಂಡಿತು.